ಬಾರಪ್ಪ, ಏನೇನೋ ಟ್ರಿಕ್ ಮಾಡಿ ನಮ್ಮ ಸೆಲೆಬ್ರಿಟೀಸ್ ಕ್ರಿಕೆಟರ್ಸ್ ಎಲ್ಲ ನಿನ್ನ ತಗೊಳ್ಬೇಕು ಅಂತ ನಿನ್ ಹಿಂದೆ ಓಡಿದ್ದು. ಅಯ್ಯೋ, ನಮ್ ಸ್ಯಾಂಡಿ ನೋಡಲಿ, ನಮ್ ಶಿವಣ್ಣ ಬಿಟ್ರೆ ಯಾವ್ದೋ ಪಂಡಿತ್ ಇದಾರಲ್ಲ ಅವರೇ ತಗೊಂಡಿರೋದ್ ನನ್ನ. ಲೇ ಹ್ಯಾಟ್ರಿಕ್, ಒಂದ್ ಹೆಣ್ಣು ಹುಡುಗಿ ಹೆಸರನ್ನ ಹೇಳಕ್ ಬರಲ್ಲ ನಿನ್ಗೆ, ಅವರು ರಾಧಿಕಾ ಪಂಡಿತ್ ಅಂತ. ಲೇ ಕಳ್ಳ, ಬರೀ ಸ್ಟಾರ್ಗಳ ಹತ್ರನೇ ಹೋಗ್ತಿಲ್ಲ ನೀನು, ಯಾವ್ದಾದ್ರು ಪೊಲೀಸ್ ಹತ್ರ ಪಾಲಿಟಿಷಿಯನ್ ಹತ್ರ ಹೋಗಿದ್ಯಾ? ಅಯ್ಯೋ ಬಿಡಿ ಮೇಡಮ್, ಅವ್ರಿಗೆ ಯಾಕೆ ಹ್ಯಾಟ್ರಿಕ್, ಅವರೆಲ್ಲ ಬರೀ ಟ್ರಿಕ್ ಸ್ಟಾರ್ಗಳು. ನಮ್ ಬಿಡಿಯೂರಪ್ಪ, ನಮ್ ಸುಮಾರ್ ಸ್ವಾಮಿ ಲಿಸ್ಟ್ ತುಂಬಾ ಉದ್ದ ಇದೆ. ಹೇಳಪ್ಪ, ನಿಮ್ ಗುರು ತಿವ್ ರಾಜ್ಕುಮಾರ್ ಇಂದ ನೀನ್ ಇಷ್ಟೊಂದು ಫೇಮಸ್ ಅಲ್ವಾ? ಹ್ಞೂ ಮೇಡಮ್, ಅದು ಆ ಕಾಲದಲ್ಲಿ. ಬಿಡೀಗ ನನಗೊಬ್ಬ ಕಾಂಪಿಟೇಟರ್ ಬಂದ್ಬಿಟ್ಟಿದ್ದಾನೆ, ಸೆಂಚುರಿ ಹೀರೋ ಅಂತೆ, ಸೆಂಚುರಿ ಹೀರೋ. ಹೋಗ್ಲಿ ಬಿಡಪ್ಪ, ಬೇಜಾ ಮಾಡ್ಕೋಬೇಡ, ನಮ್ ಸ್ಟಾರ್ ನಿನ್ನ ಬಿಟ್ರು ಸ್ಟಾರ್ಗಳ ಫ್ಯಾನ್ಗಳಂತೂ ನಿನ್ನ ಬಿಡಲ್ಲ. ಅದೇನು ಕರೆಕ್ಟ್, ಬರೀ ಸ್ಯಾಂಡಲ್ ಉಡಲ್ಲ. ಕ್ರಿಕೆಟರ್ ಜನನ ತುಂಬಾ ಜ್ಞಾಪಿಸ್ಕೊಳ್ತಾರೆ. ಹೌದಾ, ಯಾರ್ಯಾರ ಜೀವನ ಹೆಂಗ್ ಉದ್ದಾರ ಮಾಡಿದ್ಯಾ? ಅದೇ ಮೇಡಮ್, ಯಾರ್ಯಾರ ಕೈಗ್ ಸಿಗ್ತಾರೋ ಅವ್ರಿಗೆಲ್ಲ ಕಪಳ ಹೊಡಿತಾ ಇರ್ತಾರಲ್ಲ, ಹರ್ ಭಜನ್ ಅವ್ನು ಆಸ್ಟ್ರೇಲಿಯಾ ಮ್ಯಾಚ್ ಅಲ್ಲಿ ಹ್ಯಾಟ್ರಿಕ್ ತಗೊಂಡ್ತಾನೆ, ಇಷ್ಟು ಫೇಮಸ್ ಆಗಿದ್ದು. ಅವರೇನಪ್ಪ, ಇರ್ಫಾನ್ ಪಠಾನು, ಮಲಿಂಗ ಎಲ್ಲರ ಹತ್ರನು ನೀನಿದ್ಯಾ ಹ್ಯಾಟ್ರಿಕ್? ಮೇಡಮ್ ನಂಗೊಂದ್ ಡೌಟ್. ಹೇಳಪ್ಪ, ಸಿಗೋರಲ್ಲ ಡೌಟ್ ಕೇಳೋರ ನನ್ಗೆ. ನನ್ನಿಂದ ಶಿವಣ್ಣ ಗ್ರೇಟ್, ಶಿವಣ್ಣ ಇಂದ ನಾನ್ ಗ್ರೇಟ್? ಅದಕ್ಕೆ ಈಗ ಗ್ರೇಟ್ ಅಲ್ಲ, ಪೋರ್ಟ್ ಆಗೋ. ರೈಟ್ ಮೇಡಮ್, ಮೇಡಮ್ ಏನ್ ಆನ್ಸರ್ ಹೇಳ್ಬಿಡಿ ಮೇಡಮ್.